ಡಾಕ್ಟರ್ ವಿನಯ್ ಕುಮಾರ್ ವಿನಾಯಕ್ ಅಂತ ಮಾತಾಡ್ತಾ ಇದ್ದೀನಿ. ಇದೇನು ವಿಚಾರ ಅಂತಂದರೆ, ಇವತ್ತು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಎಲ್ಲೇ ಆಗಲಿ ದಲಿತ ಅನ್ನೋ ಪದ ಬಳಕೆ ಮಾಡಿಕೊಂಡು ಹಲವಾರು ಸಂಘಟನೆಗಳು ಉಳ್ಕೊಂಡಿದೆ. ಅದು ಒಂದು ಕಡೆ ಸಂತೋಷದ ವಿಚಾರ, ಆದರೆ ನಮಗೆ ಇನ್ನೊಂದು ಕಡೆ ಏನಾಗ್ತದೆ, ಅಷ್ಟಲ್ಲಿ ಅರ್ಥ ಮಾಡ್ಕೊಳ್ಳೋಷ್ಟೇ ಈ ಸಂಘಟನೆಗಳ ಒಕ್ಕೂಟದ ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ, ನಮ್ಮ ನಿಜವಾದ ವಿಚಾರಗಳ ದಲಿತರ ವಿಚಾರಗಳು ಏನಿದೆ ಇದನ್ನು ಯಾರೂ ಕೂಡ ಗಮನಿಸ್ತಾ ಇಲ್ಲ. ಅದಕ್ಕೊಂದು ಮುಖ್ಯವಾದ ಉದಾಹರಣೆ ಏನಂತಂದರೆ, ಕರ್ನಾಟಕದ ವಿಧಾನಸೌಧದ ಮುಂಭಾಗ ಇರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚು, ಒಂದು ಪುತ್ಥಳಿ ಏನಿದೆ, ಈ ಪುತ್ಥಳಿಯನ್ನು ನೀವು ಯಾರಿಗಾದರೂ ಎಲ್ಲಿದೆ ವಿಧಾನಸೌಧದ ಬಳಿ ಅಂತ ಕೇಳಿದ್ರೆ, ಇದು ಬಂದು ವಿಧಾನಸೌಧದ ಹೊರಗಡೆ ಇದೆ ಅಂತ ಹೇಳ್ತಾರೆ ಹೊರತು ವಿಧಾನಸೌಧದ ಒಳಗಡೆ ಇದೆ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಮೆಟ್ರೋ ಕಾಮಗಾರಿ ನಂತರ ಈ ಒಂದು ಪುತ್ಥಳಿಗೆ ಪ್ರತ್ಯೇಕವಾಗಿ ಅದ್ರ ಸುತ್ತ ಒಂದು ಗ್ರಿಲ್ ಕಾಂಪೌಂಡ್, ಕಬ್ಬಿಣದ ಗ್ರಿಲ್ ಕಾಂಪೌಂಡ್ ಮಾಡಿ ಇದನ್ನು ನಿರ್ಮಿಸಿರ್ತಾರೆ. ಹಾಗಾಗಿ ಇದು ಬಾಬಾ ಸಾಹೇಬ್ ಅವರ ಪುತ್ಥಳಿ ವಿಧಾನಸೌಧದ ಹೊರಗಡೆ ಇರುವಂತೆ ಕಾಣಿಸಿ ಇವತ್ತಿಗೂ ಕೂಡ ಅಸ್ಪೃಶ್ಯತೆಯನ್ನು ಎಲ್ಲರೂ ನೋಡ್ಕೊಂಬಂದಿದ್ದಾರೆ. ನಿಜವಾದ ಹೋರಾಟಗಾರರಿಗೆ, ರಾಜಕಾರಣಿಗಳಿಗೆ, ಪ್ರಗತಿಪರ ಚಿಂತನೆಗೆ ಇದರಿಂದ ಇವರು ಈ ರೀತಿ ಮಾಡೋದ್ರಿಂದ ಯಾರಿಗೂ ಕೂಡ ಬೆಲೆ ಇಲ್ಲದಂತಾಗಿದೆ. ಹಾಗಾಗಿ ಇವತ್ತು ನಾವು ILRCಗೆ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಶಾಂತಿಯುತವಾಗಿ. ಈ ಹೋರಾಟ ಆಗಿದ ನಂತರ ನಾವು ಮನವಿ ಪತ್ರನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಕೇಳೋದು ಏನಂತಂದರೆ, ಇಡೀ ಭಾರತದಾದ್ಯಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಏನಿದೆ ಅದಕ್ಕೆ ಸ್ಟ್ಯಾಚ್ಯೂ ಆಫ್ ರಿಫಾರ್ಮೇಷನ್ ಅಂತ ಒಂದು ಮಾಡಬೇಕು. ಮತ್ತು ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಬಾಬಾ ಸಾಹೇಬ್ ಅವರ ಬೃಹತ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಸ್ಟ್ಯಾಚ್ಯೂ ಆಫ್ ರಿಫಾರ್ಮೇಷನ್ ಅಂತ ಕರಿಬೇಕು. ಮತ್ತು ವಿಧಾನಸೌಧದ ಹೊರಗಡೆ ಇರುವಂಥ ಪುತ್ಥಳಿ ಏನಿದೆ ಅದನ್ನು ಕಾಂಪೌಂಡನ್ನಾದರೂ ಕಿತ್ತಾಕಬೇಕು ಅಥವಾ ಪುತ್ಥಳಿನಾದರೂ ಒಳಗಡೆ ಇಡಬೇಕು ಅನ್ನೋದು ನಮ್ಮ ಬೇಡಿಕೆ ಇವತ್ತಾಗಿದೆ. ನಮಸ್ಕಾರ.